ಆದ್ರೆ ಅವ್ರ ಸಮಸ್ಯೆ ಬಗೆಹರಿಬೇಕು. ಇದನ್ನು ಹಿಂಗ ಬಿಟ್ರೆ ನೀವು ಅವ್ರನ್ನ ಜತ್ ಕನ್ನಡಿಗರನ್ನ ನಡು ನೀರಿನಲ್ಲಿ ಬಿಟ್ಟಂಗಾಕತಿ, ಅಕ್ಕಲು ಕಟ್ಟು ಕನ್ನಡಿಗರಿಗೆ ನೀವು ದ್ರೋಹ ಬದಲಾಗತಿ, ನಿಮ್ಮ ಹೇಳಿಕೆ ಕೊಟ್ಟು ಸುಮ್ಮಕೊಂಡಿರೋದು ಸಾಧ್ಯ. ಅದಕ್ಕೆ ನಾವು ಬೆಳಗಾವಿ ಜಿಲ್ಲಾ ಕನ್ನಡ ಸಂಘಟನೆ ಕ್ರಿಯಾ ಸಮಿತಿ ಮತ್ತು ಕಾರ್ಯಕರ್ತರು ಬೆಳಗಾವಿ ಜಿಲ್ಲಾಧಿಕಾರಿ ಮೂಲಕ ಮುಖ್ಯಮಂತ್ರಿ ಮನವಿ ಸಲ್ಲಿಸಿದ್ದೀವಿ. ನಿಮ್ಮ ನಿಲುವನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ. ಬೊಮ್ಮಾಯಿ ಅವರು ಎಲ್ಲಿವರೆಗೆ ಬಾಯಿ ಬಿಡುವುದಿಲ್ಲ ಅಲ್ಲಿವರೆಗೆ ನಮ್ಮ ಹೋರಾಟ ಮುಂದುವರೆದಿತ್ತು ಅಂತ ಈ ಸಂದರ್ಭದಲ್ಲಿ ಬಾಯಿ ಬೆಳೆಸ. ಸಿಎಂ ಯಾಕೆ ಮೌನ ವಹಿಸಿದ್ದಾರೆ? ರಾಜ್ಯದ ವಿಪಕ್ಷದಲ್ಲಿರ್ತಕ್ಕಂಥ ನಾಯಕರು ಯಾಕೆ ಮೌನ ವಹಿಸಿದ್ದಾರೆ? ಅದೇ ಭಾಗದಲ್ಲಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಯಾಕೆ ಮೌನ ವಹಿಸಿದ್ದಾರೆ ಅಂತ. ಈಗ ಉಳಿದವರೆಲ್ಲ ಮೌನ ವಹಿಸಿರ ಅದನ್ನು ಅರ್ಥ ಮಾಡ್ಕೋಬಹುದು, ಅವ್ರು ಯಾವುದೋ ಹೋಟಿಂದ ಒಂದು ರಾಜಕಾರಣ ಮಾಡತಾರ ಅಂತ ಹೇಳಿ. ಆದ್ರೆ ಮುಖ್ಯಮಂತ್ರಿ ಸ್ಥಾನದಾಗಿದ್ದವರು ಮೌನ ವಹಿಸಬಾರ್ದು. ಯಾಕಂದ್ರೆ ನಿಮ್ಮ ಕರ್ನಾಟಕ ನಿಮ್ಮ ಕಡೆ ನಿಮಗೆ ಅಧಿಕಾರ ಕೊಟ್ಟತಿ, ಮುಖ್ಯಮಂತ್ರಿ ಸ್ಥಾನ ಕೊಟ್ಟತಿ. ನಿಮಗೆ ಬರೀ ಅಲ್ಲಿ ಬೆಂಗಳೂರಾಗ ಇರೋಕ್ಕಲ್ಲ, ಮುಖ್ಯಮಂತ್ರಿ ಆದವರು ಗಡಿನಾಡು ಹೊರನಾಡು ಕನ್ನಡಿಗರ ರಕ್ಷಣೆ ಮಾಡೋದು ನಿಮ್ಮ ಕರ್ತವ್ಯ. ಅವ್ರು ಸುಮ್ಮಿದ್ರು ಬೊಮ್ಮಾಯಿ ಅವ್ರು ಸುಮ್ಮಿರಬಾರ್ದು. ಅವ್ರು ಯಾವ ಕಾರಣಕ್ಕೆ ಸುಮ್ಮಿದಾರೋ ನಮ್ಗೆ ಗೊತ್ತಿಲ್ಲ. ಈಗಾದರೂ ಎಚ್ಚೆತ್ಕೋಬೇಕು. ಗಡಿ ಸಂರಕ್ಷಣಾ ಆಯೋಗ ಐತಿ ನಿಮ್ಮ ಕಡೆ, ಅವ್ರ ಅಧ್ಯಕ್ಷನ ಕಳಿಸ್ರಿ, ಇಬ್ಬರು ಮಿನಿಸ್ಟರ್ನ ಕಳಿಸ್ರಿ. ನೀವಂಕ ಹೋಗು ದೂರ ಉಳಿತು. ನಿಮ್ಗೆ ಯಾವುದೋ ಒಂದು ಪ್ರಶಸ್ತಿ ಪದವಿ ಕೊಡ್ತೀವಿ ಅಂದ್ರೆ ಅಜತ್ ಅವರು, ಆದರೂ ನೀವು ಅದನ್ನು ಲೆಕ್ಕ ಹಾಕಲಿಲ್ಲ. ಸರ್ವಪಕ್ಷ ಸಭೆ ಕರೀರಿ ಅಂದ್ರೆ ಅದಕ್ಕೂ ನೀವು ಗಮನ ಹರಿಸಲಿಲ್ಲ. ಇವತ್ತು ನಾವು ಬೊಮ್ಮಾಯಿ ಅವ್ರಿಗೆ ಹೇಳ್ತೇವೆ, ನಾಳೆ ಅಧಿವೇಶನ ನಡೀತಿದೆ, ನಾವು ವಿರೋಧ ಪಕ್ಷ ನಾಯಕರನ್ನೆಲ್ಲ ಭೇಟಿಯಾಗೋದು. ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ಇಬ್ರಾಹಿಮ, ಕುಮಾರಸ್ವಾಮಿ, ಆಮೇಲೆ ಬಸವರಾಜ ಹೊರಟ್ಟಿ, ಎಚ್ ಕೆ ಪಾಲ್ಟರನ್ನು ಭೇಟಿಯಾಗಿ ನಾವು ಹೇಳೋರ. ಅದಕ್ಕೆ ನೀವು ಅದಕ್ಕೂ ಮೊದಲು ನೀವು ಎಚ್ಚೆತ್ತುಕೊಂಡು ಸರಿಯಾದ ಕ್ರಮ ಕೈಗೊಳ್ಬೇಕಂತೇಳಿ ಒತ್ತಾಯ ಮಾಡಿದ್ದೇವೆ.